ಸಿವಿಲ್ ಇಂಜಿನಿಯರ್. ಸೊ 11ನೇ ವಾರ್ಡಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದೀನಿ. ಈ ದಿನ ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ ಎಲೆಕ್ಷನ್ ಮುಂಚೆ. ಆ ಪ್ರಣಾಳಿಕೆಯನ್ನು ಈಡೇರಿಸಿ ನಮ್ಮ ವಾರ್ಡ್ನ ಡೆವಲಪ್ ಮಾಡಿ ಚಿಂತಾಮಣಿಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಯುವಕರು ಮುಂದೆ ಬಂದಿದ್ದೀವಿ. ಆ ಬದಲಾವಣೆಗೆ ಯಾರು ಸಪೋರ್ಟ್ ಮಾಡಿ ನಮ್ಮ ನಗರಸಭೆಯಲ್ಲಿ ಯಾರೊಂದು ಮುಖ್ಯ ಸ್ಥಾನ ಯಾರನ್ನು ಕೊಡಲಿಕ್ಕೆ ಅವಕಾಶ ಇದ್ದು ಆ ಬದಲಾವಣೆಗೆ ನಾಂದಿ ಹಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರ ವಿರುದ್ಧನೂ ನಾವಲ್ಲ, ಈ ಉದ್ದೇಶ ಇಟ್ಕೊಂಡು ನಾವು ಮುಂದೆ ಬಂದಿದ್ದೀವಿ. ಉದ್ದೇಶಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ನಮ್ಮ ಬೆಂಬಲ ಇರುತ್ತೆ. ಎಲ್ರಿಗೂ ಧನ್ಯವಾದ. ಸಪೋರ್ಟರ್ಸಿಂದ ಬಂದಿತ್ತು ಬೆಂಬಲ ಕೊಡಿ ಒಳ್ಳೆ ಬದಲಾವಣೆ ತರೋಣ ಅಂತ ಇಬ್ಬರು ನಾಯಕರಿಂದನೂ ಇತ್ತು. ನಾವು ನಮ್ಮ ಉದ್ದೇಶ ತಿಳಿಸಿದ್ದೀವಿ, ನಮಗೆ ಬೇಕಾಗಿರೋದು ಒಂದು ಬದಲಾವಣೆ ಹಾಗೂ ಡೆವಲಪ್ಮೆಂಟ್ ಅಷ್ಟೇ, ಬೇರೆ ಇನ್ನು ಯಾವುದೋ ಉದ್ದೇಶಗಳು ನಮಗೂ ಇಲ್ಲ. ಮೊದಲನೇ ಬಾರಿ 25ನೇ ವರ್ಷದ ವಯಸ್ಸವನಿಗೂ ಇಲ್ಲಿ ಜನ ಒಂದು ಅಭಿಪ್ರಾಯ ಕೊಟ್ಟು ನಾಯಕನಾಗಿ ಮುಂದೆ ಬರೆಸಿದ್ದಾರೆ. ಅದಕ್ಕೆ ನಾವು ಅವರ ರೆಸ್ಪೆಕ್ಟ್ ಕೊಟ್ಟು ನಾವು ಮುಂದೆ ಬರೀಬೇಕು. ಯಾವುದೇ ಕೀಳು ಮಟ್ಟದ ರಾಜಕೀಯ ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾರು ಬೆಂಬಲ ಕೊಡ್ತೀರಾ ನೀವು? ಸರಿ, ಅದೇ ಹೇಳಿದೆ ಅಲ್ವಾ, ಯಾರು ವಾರ್ಡ್ಗೆ ಡೆವಲಪ್ಮೆಂಟ್ಗೆ ಯಾರು ಅಪರ್ಚುನಿಟಿ ಕೊಟ್ಟು ನಮಗೊಂದು ಪೊಸಿಷನ್ ಏನಿಲ್ಲ, ನಮ್ಮ ಡೆವಲಪ್ಮೆಂಟ್ ನಿರಂತರವಾಗಿರಲಿ ಅನ್ನೋದು ಪೊಸಿಷನ್ ಅಷ್ಟೇ, ಅದು ಬಿಟ್ಟು ಯಾವ ರಾಜಕೀಯನೂ ಉದ್ದೇಶದಿಂದನೂ ಇದಿಲ್ಲ. हमारे वोटर्स को 24 वार्ड वाले वोटर्स को बड़े आदमी को सबको सलाम अलैकुम. इतना हेल्प करे सबसे शुक्रिया. अब सामने क्या कदम उठाना है तो भी, क्या बोलना है तो भी, वोटर्स से बड़े आदमी क्या बोलती है वो सुनको, देखो, बाद में डिसीजन लेती है. जरा दिन रेस्ट ले लेंगे. नमस्कार, ನಾನು ಚಿಂತಾಮಣಿ ನಗರ 24ನೇ ವಾರ್ಡಿನ ನರಸಿಂಹಪೇಟೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದೆ. ಅದರಲ್ಲಿ ನನಗೆ ನಮ್ಮ ನರಸಿಂಹಪೇಟೆಯ ಚಿನ್ನದಂತ ಜನತೆಯು ನನ್ನ ಮೇಲೆ ಭರವಸೆ ಇಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಅದು ನಾನು ಪಕ್ಷೇತರವಾಗಿದ್ದರೂ ತುಂಬಾ ಅಂತರದಿಂದ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ನನ್ನ ನಿಲುವು ಇವಾಗ ಏನೆಂದರೆ, ನನ್ನನ್ನು ಮುಂದೆ ನಡೆಸಿರೋದು ನನ್ನ ಯಾವುದೋ ಒಂದು ಪಕ್ಷದಲ್ಲಿದ್ದೆ, ಅಲ್ಲಿ ನನಗೆ ಸ್ವಲ್ಪ ಅಡಚಣೆ ಮಾಡಿದ್ರು, ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ. ನನಗೆ ನನ್ನ ಜನತೆ ಮುಂದೆ ನಡೆಸಿದ್ದಾರೆ, ಅವರ ಹತ್ರ ಹೋಗಿ ಅವರ ಅಭಿಪ್ರಾಯ ತಿದ್ದುಕೊಂಡು ನಾನು ಮುಂದಿನ ದಿನದಲ್ಲಿ ಯಾವ ಪಕ್ಷಕ್ಕೆ ಸೇರ್ಬೋದು, ಯಾರಿಗೆ ನನ್ನ ಬೆಂಬಲ ಕೊಡಬೇಕೆಂದು ನಾನು ಕೊಡ್ತೇನೆ. ನನ್ನ ಜನತೆ ಹತ್ರ ಹೋಗ್ತೀನಿ, ಆಶೀರ್ವಾದ ಮಾಡಿದ್ದಾರೆ, ಅವ್ರ ಹತ್ರ ಹೋಗಿ ಸಮಾಲೋಚನೆ ಮಾಡ್ತೀನಿ, ಆಮೇಲೆ ನನ್ನ ನಿಲುವು ತಿಳಿಸ್ತೀನಿ. ಯಾರ ಕಡೆಯಿಂದನೂ ಬಂದಿಲ್ಲ, ಬಂದರೂ ಕೂಡ ನಾನು 2 ದಿವಸ ಕಾಲಾವಕಾಶ ಕೋರುತ್ತೇನೆ, ಹಾಗೂ ನನ್ನ ಚಿಂತಾಮಣಿಯ ನರಸಿಂಹಪೇಟೆಯ ಜನತೆಗೆ ಕೃತಜ್ಞತೆ ತಿಳಿಸ್ತೇನೆ. ಏಕೆಂದರೆ ನಾನು ಇಲ್ಲಿ ಯಾವುದೇ ಪಂಗಡ ಸಮುದಾಯ ನೋಡದೆ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಮೊದಲು ಅದನ್ನು ನೋಡಿ ನಾನು ಅವರ ಕಾಲಿಗೆ ನಮಸ್ಕಾರ ಮಾಡುತ್ತೇನೆ, ಹಾಗೂ ಅವರು ನನ್ನ ಮೇಲೆ ಇಟ್ಟಿರೋ ಭರವಸೆಗೆ ನಾನು ತಕ್ಕಂತೆ ಕೆಲಸ ಮಾಡುತ್ತೇನೆ. ವಾರ್ಡ್ ಹೇಗೆ ಅಭಿವೃದ್ಧಿಪಡಿಸ್ತೀರಿ ನೀವು? ಮುಂದಿನ ಚರಂಡಿ ಇರ್ಬೋದು, ಹಾಗೂ ಇದು ನೀರಿನ ಸಮಸ್ಯೆ, ಮೊದಲು ನೀರಿನ ಸಮಸ್ಯೆಗೆ ಆದ್ಯತೆ ಕೊಡಬೇಕು. ನನ್ನ ವಾರ್ಡಲ್ಲಿ ನೀರೇ ಬರ್ತಾ ಇಲ್ಲ, ಮೊದಲು ನೀರಿನ ಸಮಸ್ಯೆಗೆ ಆದ್ಯತೆ ಕೊಟ್ಟು ಇನ್ನೂ ಏನೇನು ಸಮಸ್ಯೆ ಐತೆ ಅದೆಲ್ಲ ನಾನು